ನೋಡ್ತೇನೆ ಈಗ ಏನಾಯ್ತಂತೆ ಕನ್ಸು ಅರಾಮದಿರಾಮ್ ಅದೇರಿ ಅರಾಮದೇನ ನೋಡುವ ಮಸ್ತ್ ಆಗಿದೆ ನಿಮ್ ಕೈಯ ಕೇಳ್ಬೇಕು ಓದ್ ಇನ್ನೂ ಇನ್ನು ಬಾಳ ಓದುದೇನಾರ ಏನಾರ ಇನ್ನೊಂದು ಎರಡು ವರ್ಷ ಐತಿ ಅಂದ್ರೆ ಇದೊಂದು ವರ್ಷ ಮುಂದಿನ ವರ್ಷ ಒಂದ್ ಐತಿ ಮುಗಿಸಿ ಇನ್ನು ಹೋಗಂಗಿಲ್ಲ ಹಾಸ್ಟೆಲ್ಗೆ ಅವನ ಜೊತೆಗೆ ಇಲ್ಲೇ ಇರ್ತೇನೆ ಪಾಪ ಹೋಗ್ಬೇಕೆ ಅದ ಅದಕ್ಕೆ ನಿಮ್ಗೂ ಧನ್ಯವಾದ ಇಲ್ಲೇ ಬಂದಿರ ನಮ್ ಕೂಟ ಯಾಕೆ ಕಷ್ಟಪಡ್ತೀಯ ಅಂತೇಳಿ ಬ್ಯಾಡ ಅಲ್ಲೇ ಇರ್ತೇನೆ

ಹ್ಞೂ ಕಾಲು ನೋವು ಅನ್ನಕತ್ತಿದ್ದ ಇದು ನೋಡಮ್ಮ ಅದು ಎಂತದ ಎಣ್ಣೆ ಮಾಡ್ತೀರಂತಲ್ಲ ನೀವು ಕಾಲು ಕಚ್ಚುದು ಅದು ಇಸ್ಕೊಂಬಾ ಅಂತ ಹೇಳಿದ್ಲು ಹೌದಾ ಕಾಲು ನೋವು ಅಂದ್ರೆ ಇದು ನಾನು ಮನ್ಯಾಗ ಈ ಸಪ್ಪೆ ಅದು ಈ ವಾಯಿ ಬೇಯ್ನ್ ಎಲೆ ಆಮ್ಯಾಗ ಪುದೀನಾ ಎಲೆ ಆಮ್ಯಾಗ ಈ ಮೀನು ಅದ ಬಾಯಿ ಬ್ರೋಂದಲೆ ವಾಯಿ ಹೆಸ್ರ್ ನೆನಪು ಬರಂಗಿಲ್ಲ ಕಚ್ಚಿದ ಹಾಂ ದಾಸವಾಳದ ಎಲೆ ಎಲ್ಲ ಕರಿಬೇವು ಎಲೆ ಸಾಸ್ವೆ ಇವೆಲ್ಲ ಹಾಕಿ ಚೆಂದಾಗಿ ಎಣ್ಣೆ ಮಾಡಿ ಕುದಿಸಿ ಕುದಿಸಿ ಕುಟ್ಟಿ ಅದ ಪೂರಾ ಅದರಂದೆಲ್ಲ ರಸ ರಸ ಬಿಡುವಂಗೆ ಮಾಡಿರ್ತೀನಿ ಮೆಂತೆ ಜಾಸ್ತಿ ಹಾಕಿರ್ತೇನೆ ಸಾಸಿವೆ ಬಾಳ ಹಾಕಿರ್ತೇನೆ ಕಾಲಿಗೆ ಅದನ್ನ ಎಣ್ಣೆ ಮಾಡಿ ನಾನು ಅದನ್ನ ಏನಾರ ಕೇಳಿಡಿದ್ರೆ ಏನೋ ಹಾಕಿ ಓ ಬಾಯ್ ರತ್ನ ಬಾಟ್ಲಿ ಒಂದನೇ ಎರಡು ಬಾಟ್ಲಿ ಇರ್ಬೇಕು ಒಂದು ಒಂದ್ಕೊಡ ಒಂದಿಟ್ವ ನನಗೇನು ಹೇಳಿ ನೋಡಕೆ ಕಾಲು ಅಂತೇಳಿ ನಿಮ್ಮ ಇವನ್ನೆಲ್ಲ ಬಿಡಿ ಸಲ

ಅದಕ್ಕೆ ಇಲ್ಲಿವರೆಗೂ ಓಹೋ ಅಯ್ಯೋ ದೇವ್ರೆ ಈ ಬುಕ್ನಾಗಿರೋ ಚೀಟಿನ ಏನು ಮಾಡಲಿ ಏನು ಮಾಡಲಿ ಇದ್ರಾಗೆ ಇರಲಿ ಕನಸು ಹಾಂ ಹಾಂ ಆಗಲ್ಲ ಅಂದಲ್ಲ ರೀಲ್ಸ್ ಮಾಡೋಣ ನಾನು ನಿನ್ನ ಜೊತೆಗೆ ಕುಣಿತೀನಿ ಅಂತೇಳಿ ಬಾ ಇಬ್ಬರು ಸೇರಿ ಬಾದಲ್ ಬರಸ ಪಾನಿ ಅಂತ ಹಾಡೈತಲ್ಲ ದಿಚ್ಚು ಹುಲ್ಲಿ ಅಂತೇಳಿ ಅದಕ್ಕೆ ಮಾಡಮ್ಮ ಬಾ ಹಾ ನನಗೀಗ ಯಾಕ ಮೂಡಿಲ್ಲ ಈಗ ಒಳ್ಳೆ ನೋಡಿಲ್ಲ ಇಷ್ಟೊತ್ತು ಚೆನ್ನಾಗಿದ್ದಲ್ಲ ನಾ ಈಗೋಲ್ಲ ಬಂದಿದ್ರೆ ಚೆನ್ನಾಗಿರ್ತಿತ್ತು ಒಂದರ ಹಾಡು ಬರ್ತಿತ್ತೆ ಬರ್ತಿತ್ತು ಒಲ್ವಲ್ಲ ಅಂತೀವ ಮತ್ತೀಗ ನೀ ನಿಮ್ಮನೆ ಹೋದೆ ಅಂದ್ರೆ ಇಲ್ಲೊಂದು ದಿನ ಮಾಡಾಕ್ ಬರ್ತೀನಿ ಥೋ ಥೋ ಥೋತ್ರಿ ನೀದಾ ಹುಡುಗಿ ಅಂತ ಬಿಡು ಹೋಗ್ಲಿಕ್ಕೆ ಅಲ್ಲ ನಿಮ್ಮ ಅಕ್ಕೊಬ್ಬಕ್ಕೆ ತಾಲಿಪಟ್ಟಿ ಅದು ಇದಂತ ಏನೋ ಮಾಡ್ಕೊಂಡು ತಿಂತಿ ಹೋಗಿ ಒಟ್ಟು ಸಹಾಯ ಮಾಡು ಗಡಗಡೆ ಇಸ್ಕೊ ಕೈಯ್ಯನ್ ಕೆಲಸ ನೀನು ಮಾಡಿ ಹೋಗು ಅದನ್ನು ಬಿಟ್ಟು ಕುಣಿಯಾಕೆ ನೋಡ್ತೇವ ಆತಾಗ ಬರೇ ಬೈಯೋದ್ರಾಗ ಇರ್ತೀರಿ ಇರ್ತೀರ ನೀವಂತೂ ಅಲ್ರಿ ಅಡ್ಗಿ ಮನೆ ಕೆಲಸ ಇವತ್ತು ಮಾಡ್ಕೊಬಂದು ನಾಳೆ ಮಾಡ್ಕೊಬೋದು ನಮ್ಗೆ ಪೇಮೆಂಟ್ ಬರೋದಿಲ್ಲ ಕೆಲಸ ದುಡಿದ್ರೆ ನಮ್ಮ ಮನಿಗೆ ಆಕತಿಲ್ರಿ ನಾ ಕಾಸು ಮತ್ತು ನನಗೆ ಇದಕ್ಕೆ ರೀಲ್ಸ್ ಮಾಡಿ ಹಾಕಬೇಕಿಲ್ರಿ ಅದೇನ್ ಏನು ಪೇಂಟ ಏನೋ ಹಾಕ್ಕಾಗ ಏನು ಒಂದಿನ ದಿನ ತಂದು ಪಗಾರ ನಮ್ಮ ಕೈಯಾಗ ಕೊಟ್ಟಿದ್ವಿ ನಾನು ನೋಡಿಲ್ಲ ಬಿಡು ಆ ನೀ ಏನ್ ನಮ್ಮ ಕೈ ಕೊಡೋದು ಬೇಡ ಇತ್ತು ಬಂತಂತಿನೂ ಗೊತ್ತಾಗಿಲ್ಲ ನೋಡು ಮುಂದೆ ಇನ್ಮೇಲೆ ಗೊತ್ತಾಕೈತಲ್ಲ ಪ್ರಜಾ ಏನ್ ಇಲ್ಲ ಹೇಳಿದಲ್ಲ ಏನಿಲ್ಲಪ್ಪ ಏನಿಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಬೇಕಾಗಿತ್ತು ಅಲ್ಲ ಹಿಂಗ್ ಕೇಳ್ತಾನ ತಪ್ತಿ ಕೋಬೇಡ ನಿನ್ ಕಡೆ ಇದ್ರು ಕೊಡಪ್ಪ ಇಲ್ಲ ಅಂದ್ರೆ ಬೇಡ ಅಂದ್ರೆ ನಾನು ನಾನ್ ಬಂದಾಗ ಕೇಳ್ಬೇಕಂದೆ ದೊಡ್ಡವ್ ಏನು ಏನನ್ ಏನೋ ಅಂತೇಳಿ ನಾ ಮಚ್ಚೆ ಅಂತ ದೊಡ್ಡವನ ಇದ್ರಿಗೆ ಏನು ಕೇಳಲಿಲ್ಲ ಅದಕ್ಕೆ ನಿನ್ನ ಕಡೆ ಇದ್ರು ಕೊಡ ಇಲ್ಲ ಅಂದ್ರ ಇಲ್ಲ ಬೇಡ ನಡಿತೈತಿ ಅಲ್ಲ ಕೊಡೋದ್ ಆಮ್ಯಾಗ ಐವತ್ತು ಸಾವಿರ ರೂಪಾಯಿ ಅದಕ್ಲಿ ಏನಿಲ್ಲಪ್ಪಾ ಮದ್ವೆ ಆಗಾಕತೇನಿ ಮತ್ತು ತೀರಾ ಒಂದು ಈಗ ನಾಳೆ ಇಳ್ಯದಾಗ ಒಂದು ಒಂದು ಏನು ಗಿಫ್ಟನ್ನು ಕೊಡ್ಲಿಕ್ಕೆ ಹೆಂಗೆ ಹೆಂಗ ಪ್ರೀತಿಸಿದ ಹುಡ್ಗೀನ್ ಆಗತ್ತೇನಪ್ಪ ಅದಕ್ ನಮ್ಮವ ನೋಡಿದ್ರ ಅದೇಂತ ನಾಕಣಿ ತೂಕ ಬಂಗಾರ ತರ್ತೀನಿ ಉಂಗರಾ ತರ್ತೀನಿ ಅನ್ನಕತ್ತಾಳ ಅದು ಏಟಕತ್ಲೆ ಅದಕ್ಕೆ ಒಂದು ಸ್ವಲ್ಪ ರೊಕ್ಕ ಹಾಕಿ ಹೆಂಗರ ಮಾಡಿ ಚಲೋದೊಂದು ಉಂಗರ ಮಾಡ್ಸೋಣ ಅಂತ ಈಗ ಅವ್ರಂತೂ ನನಗೆ ನನಗ್ ಚಲೋದ ಉಂಗರ ತಗೊಂಡ್ ಬರ್ತಾರ ಆಕಿ ಫೋನ್ ಹೇಳಿದ ಪ್ರಕಾರ ಒಂದು ತೊಲಿದ ಏನೋ ಉಂಗರಾ ನನಗೆ ನಾವೊಂದು ಇಟ್ಲೀಸ್ಟ್ ಒಂದು ಅರ್ಧ ತೊಲಿ ಮ್ಯಾಗರ ಬೇಡ ಅರ್ಧ ತೊಲಿನಾರ ನಮ್ಮ ನಾ ಕಣಿ ಓ ಮಗನ ಅದಕ್ಕ ಆಯ್ತು ಬಿಡಪ್ಪ ಕೊಡ್ತೀನಿ ಏನ ನಾವು ಪ್ರೀತಿಸಿದ ಹುಡುಗಿಂತೂ ನಮಗ್ ಸಿಗ್ಲಿಲ್ಲ ನೀ ಪ್ರೀತಿಸಿದ ಹುಡುಗಿ ನೀ ಮದ್ವಿ ಮಾಡ್ಕೊಳತಿ ಹೋಗ್ಲತ್ತ ಕೊಡ್ತೀನಿ ಐವತ್ತು ಸಾವಿರ ಯಾವಾಗ ಹೋಳಿ ಕೊಡ್ತಿಲ್ಲ ಐವತ್ತು ಸಾವಿರ ಕೊಡ್ತಿಲ್ಲ ಅಲ್ಲ ನಿನ್ ಕೂಡ ಅಷ್ಟು ರೊಕ್ಕ ಇದಾವ ನನ್ನ ಹಾಳು ಖರ್ಚು ಏನು ಇಲ್ಲಲಿಪ್ಪ ನಾ ನನ್ನ ಹುಡುಗಿ ಅಷ್ಟೇನ್ ಖರ್ಚುನು ಮಾಡಿಸ್ತಿದ್ದಿಲ್ಲ ಅನ್ನೇದ ಅಕ್ಕಿ ಕೂಡ ಸ್ಯಾಲರಿ ಬರ್ತಿತ್ತು ಅಕ್ಕಿ ಕಡೆ ರೊಕ್ಕ ಇರ್ತಿದ್ವಿ ಆಮೇಲೆ ಅವ್ರು ಇದ್ದಂತರ ಇದ್ರಲ್ಲ ಸ್ವಲ್ಪ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಆಕಿನೂ ಖರ್ಚು ಮಾಡ್ತಿದ್ಲು ನಾನು ಮಾಡ್ತಿದ್ದೆ ಹಂಗಾಗಿ ಅವಾಗಿಂದ ಏನು ಖರ್ಚಿಲ್ಲ ಈಗ ಮನಿ ಒಳಗೂ ಅಷ್ಟೇ ನಂದೇನು ಪಗಾರ ಇಸ್ಕೊಳ್ಳಂಗಿಲ್ಲ ಅಷ್ಟೇನು ಯಾಕಂದ್ರೆ ಅಪ್ಪ ನಮ್ಮ ಉತ್ಪನ್ನ ಹೊಲದ ಅಂದ ಬೇಕಾದಂಗ ಬರ್ತತಿ ನಮ್ಮ ಅದ ಹೊಲ್ದಾಗ ಮಾಡ್ತಾನ ಏನ್ ಮನೀಗೆ ನಾವು ತರಾಕರ ಏನೈತಿ ಬಂದಿತ್ ಪಗಾರ ಹಾಂ ತೆಗೆದ್ ಇಟ್ಟ ಇರ್ತಿದ್ದೆ ಇಟ್ಟ ಇರ್ತಿದ್ದೆ ಹಂಗ ಏ ರೊಕ್ಕ ಐತ್ ನನ್ನ ಕಡೆ ಈಗ ಮೊನ್ನೆ ನೋಡ್ ಒಂದ್ ಸ್ವಲ್ಪ ಹನಿಮೂನ್ ಹೋಗಿದ್ದೆ ಆಮೇಲೆ ಏನ್ಯಾ ಅದು ಇದು ತೊಗೋತೇನೆ ಅಂತಿದ್ ಕೊಟ್ಟಿದ್ದೆ ಅಷ್ಟೇ ರೊಕ್ಕ ಹಂಗೆ ಐತಿ ಆತ ಐವತ್ತು ಸಾವಿರ ಕೊಡ್ತೀನಿ ತಗೋ ನೋಡ್ಲೇ ನನಗೆ ಹಂಗೆ ಒಂದು ತಿಳದಾಗ ಏನು ವಾಪಸ್ ಆಗಲ್ಲಪ್ಪ ಇದ್ದಿದ್ದ ಹೇಳ್ತೇನೆ ನನಗೆ ಏನಿಲ್ಲ ಅಂದ್ರೆ ಒಂದ್ ನಾಲ್ಕು ತಿಂಗಳವರ ಟೈಮ್ ಕೊಡು ನಾನು ನಿಮ್ದು ಐವತ್ತು ಸಾವಿರ ರೂಪಾಯಿ ಇನ್ನೂ ಒಂದು ಐದು ಸಾವಿರ ರೂಪಾಯಿ ಹೆಚ್ಗಿ ಹಾಕಿ ಕೊಡ್ತೇನೆ ಬಡ್ಡಿ ಸಮೇತ ಹಂಗಾರ ನೀನ್ ಆ ಕೊಡದ್ಲೇ ಎಲ್ಲಿ ಬಡ್ಡಿಯಾರ ಬಡ್ಡಿ ಹಂಗೆ ಕರ್ ಹೋಗಿ ಎಲ್ಲಾರ ಓಕ್ಲಿ ಲೇ ಮತ್ತೆ ಏನ್ಲೇ ಸೊಳ್ಳೆ ಮಗನ ಬಡ್ಡಿ ಹಂಗೆ ಕೊಡ್ತೀನಿ ನನ್ಗೆ ಬಡ್ಡಿ ಹಂಗೆ ಕೊಡುದ ನಿನ್ಗೆ ಯಾಕೆ ಕೊಡ್ಲಿ ಹೋಗ್ ಅಲ್ಲಿ ಯಾರ್ಯಾರ ಬೇರೆ ಕೊಡ್ತೇನೆ ಅಂದ್ರೆ ನಾಲ್ಕು ತಿಂಗ್ಳು ಟೈಮ್ ಬೇಕಾಗಿತ್ತಲ್ಲ ಅದಕ್ಕೆ ಹ್ಮ್ ಆತ್ ತಗೋ ಕೊಡ್ತೇನೆ ಆ ತಿಂಗ್ಳ ತಗೋ ಕೊಡು ಅರ್ಜೆಂಟ್ ಏನಿಲ್ಲ ಆದ್ರೆ ಬಟ್ ನಾನು ಕೇಳಿ ಫ್ರೆಂಡ್ಶಿಪ್ ಹಾಳು ಮಾಡ್ಕೊಳಕ್ ನಂಗೂ ಇಷ್ಟ ಇಲ್ಲ ಯವಾರ್ದಾಗ ಬೆಣ್ಣೆ ಕೂದಲಾ ತಗ್ದಂಗಿದ್ರೆ ಮತ್ತೊಮ್ಮೆ ರೊಕ್ಕ ಸಿಗತಾವ ಏನು ಈ ಫ್ರೆಂಡ್ಶಿಪ್ ಹಿಂಗೆ ಇರ್ಬೇಕು ನೋಡು ಉಳಿಸ್ಕೊಳ್ಳುದು ಬಿಡುದು ನಿನ್ ಕಡೆ ಬಿಟ್ಟಿದ್ದು ನಾ ನಾಲ್ಕು ನಾಕ್ ತಿಂಗಳಾದ್ಮೇಲೆ ಏನು ಕೇಳಂಗಿಲ್ಲ ಅಂತ ಹೇಳಂಗೂನು ಇಲ್ಲ ಕೇಳ್ಬೋದು ಸಮಯ ಸಂದರ್ಭ ಬಂದು ಅವಾಗ ಮತ್ತೆ ಮಕ ಕರ್ಗ ಮಾಡ್ಕೊಳ್ಳೋದು ಬೇಡ ಅದಕ್ಕೆ ನೀನೇ ಕೊಟ್ಟು ಯಾವಾರ ಚುಪ್ತ ಮಾಡ್ಕೊಂಬಿಟ್ಟ ಅಂದ್ರ ಬಹಳ ಚಲೋ ಆಕತ್ ನೋಡ್ಲಿಪ್ಪ ಮತ್ ವಿಚಾರ ಮಾಡ ಅಲ್ಲಿ ನಾನು ಈ ಒಂದು ಟೈಮ್ ನೀ ಈ ರೊಕ್ಕ ಕೊಡತಿ ನಿನಗೆ ನಾಲ್ಕು ತಿಂಗಳದ ಒಳಗೆ ಕೊಟ್ಟ ಕೊಡ್ತೇನೆ ಬಿಡದಿಲ್ಲ ಆಯ್ತಪ್ಪ ಕೊಡ್ತೇನೆ ಆಮೇಲೆ ಫೋನ್ಪೇ ಮಾಡ್ತೀನಿ ತಗೋ ನನ್ನ ಫೋನ್ ನೀನು ಫೋನ್ಪೇ ಐತಲ್ಲ ಹಾ ಹಾ ಆಯ್ತು ಐತಿ ಹ್ಮ್ ಅಂತೂ ಪ್ರೀತಿಸಿದ ಹುಡುಗಿನ ಮದ್ವಿ ಮಾಡ್ಕೊಳತ್ತೆಪ್ಪ ಲಕ್ಕಿ ನನ್ನ ಹುಡ್ಗಿ ಅಪ್ಪಗ ನಿನ್ ಹುಡ್ಗಿ ಅಪ್ಪಗ ಇದ್ದಷ್ಟು ತಿಳುವಳಿಕಿ ಒಳ್ಳೆ ಗುಣ ಯಾವುದು ಇಲ್ಲಿ ನೋಡ್ಲಿಪ್ಪ ಅರ್ಧ ಹಾಳು ಮಾಡಿ ನಮ್ಮನ್ನ ಹಾಳಕ್ ಹಾಕಿದ್ದ ನನ್ನ ಹುಡುಗಿ ಅಪ್ಪ ಇನ್ನ ಅರ್ಧ ನಮ್ಮಗೆಮ್ಮ ನಮ್ಮ ನಮ್ಮದ್ಗೆ ಮಗ್ ಏನು ಅನ್ನಕು ಆಗಂಗಿಲ್ಲ ಬಿಡಾಕೋ ಆಗಂಗಿಲ್ಲ ಯಾಕಂತಂದ್ರ ಮದ್ವಿ ಟೈಮಿಗೆ ಬಂದ್ಬಿಟೈತಿ ತಂಗಿ ಮನ್ಸ್ನಾಗ ಆಸೆ ಹುಟ್ಟಿ ಬಿಟ್ಟತಿ ಮದ್ವಿ ತಯಾರಿ ನಡ್ದತಿ ಮತ್ತೆ ಫೋನ್ ಹಚ್ಚಿದಾಳ ಈಗ ಇತ್ತಾಗ ಮದ್ವಿ ನಿಲ್ಸಕ್ಕೂ ಬಾರದು ಬಿಡಾಕೂ ಬಾರದು ಅರ್ಧ ಅವ್ರಿಗೆ ಅವ್ರ ತಂಗಿನ ತಗೋಬೇಕು ಅನ್ನೋದು ಭಾಳ ಇತ್ತ ಎಲ್ಲ ಕುಡಿ ಒಟ್ಟು ನನ್ನ ಒಂಥರ ಬಲಿಪುಷ್ ಆದಂಗೆ ಒತ್ತ ನಂದು ತಪ್ಪ ಐತಿ ಒಂಥರ ಇದು ಯಾಕೆ ಎಲ್ಲರಿಗೂ ಮಂಕೋದಿತ್ತೋ ಗೊತ್ತಿಲ್ಲ ಅಲ್ಲ ಒಂದು ಮಾತು ನಾನು ಆಕಿನ ಕೇಳಿಲ್ಲ ಆಕಿನವೂ ನಾನು ಕೇಳಿಲ್ಲ ನಾವು ನಾವೇ ಏನೇನೋ ಅನ್ಕೊಂಡು ನಾವು ನಾವ ಮದ್ವಿ ಇದು ಆಗೋದನ್ನ ಆಗ್ಲಾರ್ದಂಗೆ ಆತ್ಕೊಂಡ್ ನಮ್ದು ಹೆಂಗೈತ್ ನೋಡ್ಲಿ ನಮ್ಮ ಪರಿಸ್ಥಿತಿ ಹಂಗ ಬಿಡ್ಲೇ ಯಾರಣೆ ಯಾರು ಬರ್ದಿರ್ತಾರ ಅದ ಅವ್ರು ಹಂಗೇ ಆಗದ್ ಅದು ಅಲ್ಲ ನೀನು ಕೇಳಲಿಲ್ಲ ಅವ್ರು ಕೇಳಿಲ್ಲ ಏನು ಮಾಡಕೇತ್ ಬಿಡ್ಲೆ ಹೋಗ್ಲತ್ತಾಗ ಆದ್ರೆ ನಿಜವಾಗ್ಲಪ್ಪ ನಮ್ಮ ಮಾವು ಥ್ಯಾಂಕ್ಸ್ ಹೇಳ್ಬೇಕ್ರಿ ನಮ್ಮ ತವರು ಸ್ವಲ್ಪ ನಮಗಿಂತ ಅನುಕೂಲ ಅದಾರ ಅನುಕೂಲ ಇದ್ರು ಮತ್ತ್ ಅಷ್ಟು ಮನೆಯಿಂದ ಇಲ್ಲಿ ಬಂದು ಹೊಂದಾಣಿಕೆ ಹೋಗೋದು ಈಗಿನ ಮುಂದೆ ಇರುದು ನಮ್ಮಅವ್ವ ನಮ್ಮಮ್ಮ ಇಬ್ರು ಗನ ಕಚ್ಚಾಡ್ತಾರಲೀಪ ಅತಿ ಸುಸಿ ಅವ್ರ್ ನಡ್ರ ಕೀಕೆ ಬೀಕ್ ಸುಸಿ ಥೋ ಇನ್ನು ಇಬ್ಬಿಬ್ಬರು ಅತ್ತಿ ಕೈಯ್ಯಾಗ ಹೆಂಗೆ ಯಾಕೆ ಏನೋ ನಾನು ನಿಂತಿ ಅದೇ ನನಗೂ ಅನುಮಾನ ಆಗಿರದ ನೋಡು ಹುಷಾರಿ ಎರಡು ಉಣಿಮೆ ಕಾಲು ಇಟ್ಟಂಗೆ ಕತ್ತ ಬಾಳೆ ಮದುವೆ ಆದರೂ ಒಂದು ಗಂಡಿನ ಪರಿಸ್ಥಿತಿ ವಿಚಾರ ಮಾಡಿತ್ತು ತಾಯಿನೂ ಬಿಡೋಕ್ಕಾಗಲ್ಲ ಇತ್ತ ಮಕ್ಕಳು ಅದು ಎಂತಿನೂ ಬಿಡೋಕ್ಕಾಗಲ್ಲ ಆಕಿಗೆ ಬಿದ್ರ ಈಕಿಗೆ ಸಿಟ್ಟು ಈಕಿಗೆ ಬಿದ್ರೆ ಆಕಿಗೆ ಸಿಟ್ಟು ಏ ವಾ ದಿವ್ರೀ ಯಾಕ ಬೇಕೋ ಮದುವೆ ಅನ್ನಿಸ್ತದೊಂದ್ಸಲ ಹಂಗೆ ಏನು ಬರ್ಬೇಕು ಜೀವನದ ಪ್ರಕೃತಿ ನಿಯಮ ಸರಿ ತೋಲೆಪ್ಪ ಬರಲಿ ಹಂಗರ ಫೋನ್ಪೇ ಮಾಡ್ಸಾ ಮತ್ತೇನು ನಿನ್ನ ಹುಡುಗಿ ಫೋನ್ಗೇನು ಮಾಡಿದ್ಲ ಫೋನ್ ಏನೈತಿ ಏನಾಯ್ತೀಪಾ ಫೋನ್ ಮಾಡಾಕ ಏನೈತಿ ಮೊನ್ನೆ ಮನೆಗೆ ಬಂದಿದ್ಲು ಲಗ್ನ ಪತ್ರಿಕೆ ಕೊಟ್ಟು ಹೋಗ್ಯಾಳ ಮದ್ವಿ ಫಿಕ್ಸ್ ಆಗೈತಿ ಇರೋ ಹುಡುಗನ್ ಜೊತೆಗೆ ಮದ್ವಿ ಮಾಡ್ಕೊಂಡು ಅಮೆರಿಕಕ್ಕೆ ಹೋಗೋಕೆ ಕುಟುಂಬ ಸಮೇತ ಒಷ್ಟ್ರು ಬರ್ರಿ ಮದ್ವೆಗೆ ಅಂತ ಹೇಳ ಆಯ್ತು ಅಂತ ಅಂದೇಳಿ ಓ ಹೌದಾ ಆಯ್ತು ಮತ್ತೆ ಮತ್ತೆ ಟಿಕೆಟ್ ಸೇಲ್ ಆಗಿಬಿಟ್ಟ ಅದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಿಗ ಮನೆಯಾಗ ಇರೋದನ್ನೇ ಪಿಕ್ಚರ್ ಟಿವಿನೇ ಏನ್ ನೋಡ್ಕೊಂತಂದ್ರ ಮಗನ ಆಯ್ತು ತೊಲೀ ಬರ್ತನ ತೋಲಪ್ಪ ನನ್ ಕೆಲ್ಸದವ್ ನಾ ಮತ್ತಿ ಇನ್ನು ಬೇರೆ ಕೆಲ್ಸದವ್ ಬರ್ಲೇ ಹ್ಮ್ ಆಯ್ತು ನನ್ನ ಕಡೆ ನೋಡಿಲ್ಲ ಅಯ್ಯ ಅಲ್ಲ ನೀ ನನ್ನ ಕಡೆ ನೋಡ್ಬಿಡು ಹಂಗೆಲ್ಲ ಮಾಡಿದ್ರ ಅಕ್ಕಿ ಅಯ್ಯೋ ಇದೇನಾ ಚಂದ ಇಲ್ಲ ಹುಡುಗಿ ಅಂತಾಳ ನೀ ಚಂದ ಮಾತಾಡಬೇಕು ಅಕ್ಕಿ ಚಂದ ಮಾತಾಡ ಹಾ ಹೇ ಅಂಗಿ ಕೊಡ್ಸಿದ್ದೆಲ್ಲ ನಾ ಹಾಕೊಂಡಿದ್ದೆ ಅನ್ ಅಂಗಿ ಕೊಡ್ಸಿದ್ದೆಲ್ಲ ಅಂಗಿ ಕೊಡ್ಸಿದ್ಲಲ್ಲ ನಂದಿನಿ ಮಮ್ಮಿ ಯಾರು ಗೊತ್ತಾತ

ಹ್ಞೂ ಆಮೇಲೆ ಹಚ್ತಾಳಂತೆ ಈಗ ಪಾಪ ಉಣ್ಸಾತಾಳಂತ ಉಣಿಸಿಂದ ಫೋನ್ ಮಾಡ್ತಾಳಂತೆ ಅವಾಗ ನಿಂಗೆ ಕೈ ಕೊಡ್ತೀನಿ ಈಗ ಆಟಾಡಿ ಹೋಗು ಹೋಗು ಹೋಗೀಗ